दीपावली प्रयुक्त ऊरीत हो जन तड़रात्रि वरेगू ट्राफिक सवार प्रयाणिक हैरान नोड़ो कर्नाटक न्यूज टॉप 9 दीपावली हब्बद जोते सालु सालु रजे हिन्नले जन ऊरिगे तेरळुतिरोदरिंद बेंगळूरिन यशवंतपुरद गोवर्धन थियेटर बळि ट्राफिक जाम उंटागित्तु वाहन सवाररु परदाडिदरु। दीपावली हब्बक्कागि जन तम्म तम्म ऊरिगे तेरळुतिरोदरिंद खासगि बस्गळ टिकेट दर हेच्चागिदे। बेळगाविगे तेरळुव 700रिंद 800 रूपायिद्द टिकेट दर ईग 2500 क्केरिदे। खासगि बस मालिकर विरुद्ध क्रम के प्रयाणिक आग्रह। दीपावली हब्ब हिन्ले जन ऊर तेरतिरोद्रेलूर नगर हलवे ट्राफिक जाम उंटागित्तु। टाउन हाल कॉर्पोरेशन केआर मार्केट मेजेस्टिक जेसी रस्ते मैसूर रस्तेयल्लू संचार दट्टणेयागिदे। जेआई सिग्नल ट्राफिक पोलिस हर साहस पट्टिद्दारे। वक्फ बोर्ड आस्ति विवाद के संबंध विजयपुर डीसी कचेरी एदुरु नडेसिद प्रतिभटनेयन्न रैतरु कैबिट्टिद्दारे। जिल्लाधिकारी टी भूबालन रैतरन्न मनवोलिसिदरु। निन्नेयिंद रैतरु धरणी नडेसुत्तिद्दरु। पहणियल्लि वक्फ बोर्ड एंब पद तेगेदिरुव बग्गे रैतरिगे डीसी माहिति नीडिदरु। अल्लदे शाश्वत परिहार नीडोदागि मनवरिके माडिदरु। ग्यारंटी योजने कल्याण कार्यक्रम के राज्य सरकार बजेट 52,009 कोटि तेगेदिरिसित्तु। ग्यारंटी योजने 24,235 कोटि रूपायिगळन्नु इदरिंद सरकार टीकाकारर बायि मुच्चिसिदे। चिक्कमगळूरु नगर चंद्रद्रोण पर्वतद सालिनल्लि भारी मळेयागुत्तिदे। इदर मध्ये 3,000 अडि एत्तरद बेट्ट एरि ಸಾವಿರಾರು ಭಕ್ತರು ಮಲ್ಲೇನಹಳ್ಳಿ ಬೆಂಡಿಗ ದೇವಿರ ಮಾದರ್ಶನ ಪಡೆಯುತ್ತಿದ್ದಾರೆ। ವರ್ಷಕ್ಕೆ ಒಂದು ದಿನ ಮಾತ್ರವೇ ದರ್ಶನಕ್ಕೆ ಅವಕಾಶವಿದೆ। ಇವತ್ತು ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ದರ್ಶನ ಪಡೆಯಬಹುದು। ಭದ್ರತೆಗಾಗಿ 800 ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ। ಹಾವೇರಿ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿ ವಿವಾದದ ಕಾವು ಮತ್ತಷ್ಟು ಹೆಚ್ಚಾಗಿದೆ। ಮುಸ್ಲಿಂ ಮುಖಂಡನ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ। ವಕ್ಫ್ ಆಸ್ತಿ ವಿವಾದ ಸುಳ್ಳು ಅರೆಬರೆ ಸುದ್ದಿ ಎಂದ ದಿನೇಶ್ ಗುಂಡೂರಾವ್। ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ। ಹಾವೇರಿ ಜಿಲ್ಲೆಗೂ ವಕ್ಫ್ ಆಸ್ತಿ ವಿವಾದದ ಬಿಸಿ ತಟ್ಟಿದೆ। ಸವಣೂರಿನ ಕಡಕೋಳದಲ್ಲಿ ಕಲ್ಲು ತೂರಾಟ ನಡೆದಿದೆ। ವಕ್ಫ್ ಬೋರ್ಡ್ ಹೆಸರಲ್ಲಿ ಖಾತೆ ಇಂದೀಕರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ವಾಸವಿದ್ದ ಮನೆಗಳನ್ನು ಖಾಲಿ ಮಾಡಿಸಬಹುದು ಎಂಬ ಆತಂಕ ಹಿನ್ನೆಲೆ ಉದ್ರಿಕ್ತ ಗುಂಪಿನಿಂದ ಮುಸ್ಲಿಂ ಮುಖಂಡರ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದೆ। ರಾತ್ರೋರಾತ್ರಿ ಡಿಸಿ ಮತ್ತು ಎಸ್ಪಿ ಆಗಮಿಸಿದ್ದಾರೆ। ಕಡಕೋಳದಲ್ಲಿ ಮುಸ್ಲಿಂ ಮುಖಂಡರ ಮನೆಗಳ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 15 ಜನರನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹಾವೇರಿ ಎಸ್ಪಿ ಅಂಶುಕುಮಾರ್ ಹೇಳಿದ್ದಾರೆ। ಕಡಕೋಳ ಗ್ರಾಮಕ್ಕೆ ಭೇಟಿ ನೀಡಿ ಆಗಮಿಸಿದ ಅವರು ಗ್ರಾಮದ ಕೆಲವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ। ಗಲಾಟೆಯಲ್ಲಿ ಐವರಿಗೆ ಗಾಯಗಳಾಗಿದ್ದು ಗಲಾಟೆಗೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಯಾರು ರೆಡಿ ಇಲ್ಲ, ಹೀಗಾಗಿ ನಾವೇ ಸ್ವಯಂಪ್ರೇರಿತ ದೂರು ದಾಖಲಿಸಿಕೊಂಡಿದ್ದೇವೆ ಅಂದರು। ರೈತರ ಭೂಮಿ ವಕ್ಫ್ಗೆ ಸೇರಿದ್ದು ಎಂಬುದು ಸುಳ್ಳು, ಅರೆಬರೆ ಸುದ್ದಿ ಅಂತ ದೊಡ್ಡಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ। ಹಿಂದಿನ ಬಿಜೆಪಿ ಅವಧಿಯಲ್ಲಿ ವಕ್ಫ್ ವಿಚಾರದಲ್ಲಿ ರೈತರಿಗೆ ನೋಟಿಸ್ ನೀಡಲಾಗಿದೆ, ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದರು। ರಾಜ್ಯದ ಹಲವೆಡೆ ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ವಕ್ಫ್ ಕಾಯ್ದೆ ತಿದ್ದುಪಡಿ ಕುರಿತ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ಗೆ ಪತ್ರ ಬರೆದಿದ್ದಾರೆ। ಸಮಸ್ಯೆಗೊಳಗಾದ ರೈತರನ್ನ ಭೇಟಿ ಮಾಡಿ ಅಹವಾಲು ಆಲಿಸುವಂತೆ ಮನವಿ ಮಾಡಿದ್ದಾರೆ। ವಕ್ಫ್ ನಿಯಮಗಳ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ವಿಜಯಪುರದ ರೈತರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತೆನೂ ಕೋರಿದ್ದಾರೆ। ಕ್ಷಿಪ್ರ ಬೆಳವಣಿಗೆ ತೆರಿಗೆ ಸಂಗ್ರಹದ ಹೆಚ್ಚಳ ಮತ್ತು ಅನುದಾನದ ಬಳಕೆಯ ಚಾಣಾಕ್ಷತನದಿಂದಾಗಿ ಕರ್ನಾಟಕದ ಪ್ರಗತಿ ಕಾಣ್ತಾ ಇದೆ। 2024-25ರ ಮೊದಲ 7 ತಿಂಗಳಲ್ಲಿ ಕರ್ನಾಟಕವು ಆರ್ಥಿಕ ನಿರ್ವಹಣೆಯಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದೆ ಅಂತ ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ। 1,03,689 ಕೋಟಿ ಆದಾಯವನ್ನು ಸೃಷ್ಟಿಸುವ ಮೂಲಕ ಕರ್ನಾಟಕ 1,96,525 ಕೋಟಿ ವಾರ್ಷಿಕ ಗುರಿಯ ಶೇಕಡ 53ರಷ್ಟನ್ನು ಸಾಧಿಸಿದೆ।
ಗಣಿ ನೋಂದಣಿ ಮತ್ತು ಮುದ್ರಾಂಕ ಸಾರಿಗೆಗಳ ಮೂಲಕ ಆದಾಯ ಸೃಜನೆಯಾಗಿದೆ. ವಾರ್ಷಿಕ ಬೆಳವಣಿಗೆ ದರ ಶೇಕಡಾ 11.2 ರಷ್ಟಿದ್ದು ರಾಜ್ಯದ ಸದೃಢ ಆರ್ಥಿಕ ಬೆಳವಣಿಗೆಯ ಪ್ರತೀಕ ಅಲ್ಲದೆ ಗ್ರಾಹಕರನ್ನ ಕೊಳ್ಳುವ ಸಾಮರ್ಥ್ಯ ಹಾಗೂ ಬೇಡಿಕೆ ಹೆಚ್ಚಳವಾಗಿದೆ. ಆರ್ಥಿಕ ಸುಸ್ಥಿರ ಅಭಿವೃದ್ಧಿಗೆ ಉತ್ತಮ ಆಡಳಿತ ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಸುವ ಸರ್ಕಾರದ ಗುರಿ ಪ್ರತಿಬಿಂಬಿಸ್ತಾ ಇದೆ. ಕರ್ನಾಟಕವು 2023-24ರಲ್ಲಿ ಮೂರನೇ ಸ್ಥಾನದಿಂದ 2024-25ರ ಮೊದಲ ತ್ರೈಮಾಸಿಕದಲ್ಲಿ ನೇರ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಗುಜರಾತ್ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೇರಿದೆ. ಜಾಗತಿಕ ಹೂಡಿಕೆ ಸ್ನೇಹಿ ರಾಜ್ಯವಾಗಿ ಗುರುತಿಸಿಕೊಂಡಿದೆ. ಬೆಂಗಳೂರು ನಗರದ ಮೂಲಸೌಕರ್ಯ 1,31,500 ಕೋಟಿ ಮೌಲ್ಯದ ಯೋಜನೆಗಳೊಂದಿಗೆ ಪರಿವರ್ತನೆಯತ್ತ ಹೋಗುತ್ತಿದೆ. ಈ ಹೂಡಿಕೆಗಳಿಂದ ಜನರ ಜೀವನದ ಗುಣಮಟ್ಟ ಸಾಧಿಸುವುದಕ್ಕೆ ಹೆಚ್ಚಿನ ಖಾಸಗಿ ವಲಯದ ಭಾಗವಹಿಸುವಿಕೆ ಆಕರ್ಷಿಸುವುದಕ್ಕೆ ನಾವೀನ್ಯತೆ ಉತ್ತೇಜಿಸುವುದಕ್ಕೆ ಮತ್ತು ಬೆಂಗಳೂರಿನಲ್ಲಿ ಜಾಗತಿಕ ವಹಿವಾಟು ಮತ್ತು ತಂತ್ರಜ್ಞಾನ ಕೇಂದ್ರವನ್ನಾಗಿ ರೂಪಿಸಲಾಗಿದೆ. ವಿವಿಧ ಯೋಜನೆಗಳನ್ನು ಕೈಗೊಳ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ದೀಪಾವಳಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನಿಂದ ರಾಜ್ಯಾದ್ಯಂತ ಹಾಗೂ ಇತರೆ ರಾಜ್ಯಗಳಿಗೆ ತೆರಳುವ ಪ್ರಯಾಣಿಕರಿಗೆ 2,000 ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸ್ತಾ ಇವೆ. ಬೆಂಗಳೂರಿನ ಮೆಜೆಸ್ಟಿಕ್ ಸ್ಯಾಟಲೈಟ್ ಬಸ್ ನಿಲ್ದಾಣ, ಪೀಣ್ಯ, ಶಾಂತಿನಗರ ಬಸ್ ನಿಲ್ದಾಣದಿಂದ ಹೆಚ್ಚುವರಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ.